ಸಿದ್ಧಾರ್ಥ ಹಾಗೂ ರನ್ ಆಂಟೋನಿ ಸಿನಿಮಾಗಳ ಬಳಿಕ ಅಣ್ಣಾವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡ್ತಿರುವಂತ ಅನಂತು ವರ್ಸಸ್ ನುಸ್ರತ್ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಸಿನಿಮಾದ ಶೂಟಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಷ್ಟು ಬೇಗ ಮತ್ತೊಂದು ಚಿತ್ರಕ್ಕೆ ವಿನಯ್ ರಾಜ್ಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಪ್ಪ ಅಮ್ಮ ಪ್ರೀತಿ ಅನ್ನೋ ಚಿತ್ರದಲ್ಲಿ ನಟಿಸಲು ವಿನಯ್ ರಾಜ್ಕುಮಾರ್ ಅವರು ಒಪ್ಕೊಂಡಿದ್ದಾರಂತೆ. ಇದರಲ್ಲಿ ಲವ್ವರ್ ಬಾಯ್ ಆಗಿ ವಿನಯ್ ರಾಜ್ಕುಮಾರ್ ಕಾಣಿಸ್ಕೋತಾರೆ. ಚೊಚ್ಚಲ ಬಾರಿಗೆ ಶ್ರೀಧರ್ ಆಕ್ಷನ್ ಕಟ್ ಹೇಳ್ತಿರುವಂತ ಈ ಚಿತ್ರದಲ್ಲಿ ನಾಯಕಿಯಾಗಿ ಮಲಯಾಳಂ ಬೆಡ್ಗೆ ಆಯ್ಕೆಯಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗನ ಚಿತ್ರಕ್ಕಾಗಿ ಬೆಂಗಳೂರಿಗೆ ಬರ್ತಿರೋಂತ ಈ ಮಲಯಾಳಂ ಚೆಲುವೆ ಯಾರು ಅಂತ ತಿಳಿದುಕೊಳ್ಳೋ ಕುತೂಹಲ ಇದ್ರೆ ಈ ಫೋಟೋಗಳನ್ನ ಒಮ್ಮೆ ನೋಡಿ. ಈಕೆ ಹೆಸರು ಮಾನಸ ರಾಧಾಕೃಷ್ಣನ್. ಈಕೆ ಈಗ ಕಾಲಿವುಡ್ ಹಾಗೂ ಮಾಲಿವುಡ್ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈಗ ಅಪ್ಪ ಅಮ್ಮ ಪ್ರೀತಿ ಮೂಲಕ ಸ್ಯಾಂಡಲ್ವುಡ್ಗೆ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಕತೆ ಅವ್ರಿಗೆ ತುಂಬ ಇಷ್ಟ ಆಗಿದೆಯಂತೆ, ಹಾಗಾಗಿ ಚಿತ್ರದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಅಗ್ರಿಮೆಂಟ್ಗೆ ಇನ್ನೂ ಸಹಿ ಹಾಕಿಲ್ಲ. ಆದರೆ ಅನ್ಕೊಂಡಂತೆ ಆದರೆ ಈ ಚಿತ್ರಕ್ಕೆ ಮಾನಸ ನಾಯಕಿಯಾಗೋದು ಪಕ್ಕ. ಇನ್ನು ನಿಜ ಜೀವನದಲ್ಲಿ ಪತಿ ಪತ್ನಿಯಾಗಿರುವಂಥ ಶರತ್ ಕುಮಾರ್ ಹಾಗೂ ರಾಧಿಕಾ ಶರತ್ ಕುಮಾರ್ ಅವರು ಅಪ್ಪ ಅಮ್ಮ ಪ್ರೀತಿ ಚಿತ್ರದಲ್ಲಿ ಗಂಡ ಹೆಂಡತಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಅಪ್ಪ ಅಮ್ಮ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ, ಫಿಲ್ಮಿ ಪೀಟ್. ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.